ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ವೀಕ್ಷಕ ಬಂಧುಗಳೇ, ನಾವು ಆತ್ಮಜ್ಞಾನದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸುಲಭ ಆತ್ಮಜ್ಞಾನ ಎನ್ನುವಂತಹ ಸರಣಿಯಲ್ಲಿ ಪ್ರಥಮ ಸಂಚಿಕೆಯಾಗಿ ಮಾನವನ ಪರಮ ಕರ್ತವ್ಯ ಎನ್ನುವಂತಹ ವಿಚಾರದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಮಾನವನ ಪರಮ ಕರ್ತವ್ಯ ಪರಮಾರ್ಥ ಸಾಧನೆಯಾಗಿದೆ. ಪರಮಾತ್ಮ ಸಾಧನೆ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ತಿಳಿದುಕೊಳ್ಳುವುದೇ ಈ ಮಾನವನ ಪರಮ ಕರ್ತವ್ಯವಾಗಿದೆ. ಆದರೆ ನಾವು ನಮ್ಮ ಕರ್ತವ್ಯವನ್ನು ಮರೆತಿದ್ದೇವೆ ಮಾನವನ ಪರಮ ಉದ್ದೇಶ ಮತ್ತು ಪರಮ ಕರ್ತವ್ಯವಾಗಿರ್ತಕ್ಕಂಥ ಪಾರಮಾರ್ಥವನ್ನು ನಾವು ಮರೆತು, ಆಧ್ಯಾತ್ಮಿಕವನ್ನು ಮರೆತು ನಾವು ಈ ಲೌಕಿಕ ಪ್ರಪಂಚದ ಸುಖ ಜೀವನ, ಲೌಕಿಕ ಪ್ರಪಂಚದ ಈ ಭೋಗ ವಸ್ತುಗಳ ಹಿಂದೆ ಬಿದ್ದು ಇದೇ ನಿಜವಾದಂತಹ ಸುಖ, ಇದೇ ನಮ್ಮ ಉದ್ದೇಶ, ನಮ್ಮ ಗುರಿ ಎಂಬುದಾಗಿ ನಾವು ಹೊರಟುಬಿಟ್ಟಿದ್ದೀವಿ. ಸಾಮಾನ್ಯವಾಗಿ ಇತ್ತೀಚೆಗೆ ನಾವೆಲ್ಲರೂ ಬೆಳಿಗ್ಗೆ 6 ಗಂಟೆಗೆ ಎದ್ದರೆ ರಾತ್ರಿ 10 ಗಂಟೆವರೆಗೂ ಎದ್ದಿರತಕ್ಕಂಥ ಜನ ಇದ್ದಾರೆ, ರಾತ್ರಿ 11 ಗಂಟೆವರೆಗೂ ಎದ್ದಿರತಕ್ಕಂಥ ಜನ ಇದ್ದಾರೆ. ಅಲ್ಲಿಗೆ ಸುಮಾರು 15 ಗಂಟೆಗಳ ಕಾಲ ಮನುಷ್ಯ ಎದ್ದಿರ್ತಾನೆ. ಇವಾಗ ಇನ್ನು 3 ಶಿಫ್ಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರೂ ಸಹ ಇದ್ದಾರೆ. ಹೆಣ್ಮಕ್ಳೂ ಸಹ 3 ಶಿಫ್ಟಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ತಮ್ಮ ಬಹುತೇಕ ಸಮಯವನ್ನು ಲೌಕಿಕ ಪ್ರಪಂಚದ ವಸ್ತುಗಳನ್ನು ಸಂಗ್ರಹಣೆ ಮಾಡುವುದರಲ್ಲಿ, ಸುಖವನ್ನು ಅರಸುತ್ತಾ ಅದರಲ್ಲಿ ಸುಖ ಇದೆ ಇದರಲ್ಲೂ ಸುಖ ಇದೆ ಅಂತ ಹೇಳಿ ಗಳಿಕೆಯಲ್ಲೇ ಸಂಪೂರ್ಣವಾದಂತಹ ಸಮಯವನ್ನು 15 ಅವರನ್ನು ಕಳೀತಾ ಇದ್ದಾನೆ ಮಾನವ. 15 ಅವರಲ್ಲಿ ನೀವು 8 ಅವರು ಹೆಂಡತಿ, ಮಕ್ಕಳು, ಮನೆ ಅದು ಇದು ಅಂತ ಮೀಸಲಾಗಿ ಇಟ್ಕೊಳ್ಳಿ ದುಡಿಮೆಗೋಸ್ಕರ. ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಜೀವನದ ಅವಶ್ಯಕ ವಸ್ತುಗಳನ್ನು ಸಂಗ್ರಹಣೆ ಮಾಡೋದರಲ್ಲಿ, ಗಳಿಸೋದ್ರಲ್ಲಿ ಇಟ್ಕೊಳ್ಳಿ. 8 ಅವರು ಬೇಡ, 9 ಅವರು ಇಟ್ಕೊಳ್ಳಿ, 10 ಅವರೇ ಇಟ್ಕೊಳ್ಳಿ. ಕನಿಷ್ಠ 2 ಅವರಾದ್ರೂ ಪರಮಾರ್ಥ ಸಾಧನೆಗೆ, ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ತಿಳ್ಕೊಳ್ಳಿಕ್ಕೆ ನಾವು ಮೀಸಲಿಡಬೇಕಾಗುತ್ತೆ. ನಮ್ಮ ಗಳಿಕೆಯೇ ನಮ್ಮ ಉದ್ದೇಶ ಅಲ್ಲ. ಇವ್ಯಾವೂ ನಮ್ಮ ಹಿಂದೆ ಬರೋದಿಲ್ಲ. ಇವೆಲ್ಲವನ್ನು ಸಹ ನಾವು ಇಲ್ಲೇ ಬಿಟ್ಟು ನಾವು ಹೋಗಬೇಕಾಗುತ್ತೆ. ಯಾಕೆ ಅಂತಂದರೆ ಪ್ರಕೃತಿ ನಿಯಮ ಏನಿದೆ ಅಂತಂದರೆ, ಒಂದು ಹಿಡಿ ಅನ್ನ ಹೊಟ್ಟೆಗಾಗುವಷ್ಟು ಅನ್ನ ಅಷ್ಟೇ ಪ್ರತಿಯೊಬ್ಬರೂ ಊಟ ಮಾಡೋದು, ಅಥವಾ 10 ಜೊತೆ ಡ್ರೆಸ್ಸು, ಇನ್ನೂ ಚೆನ್ನಾಗಿರೋರಾದರೆ 15 ಜೊತೆ ಡ್ರೆಸ್ ಇಟ್ಕೊಂಡಿರ್ತಾರೆ. ಇವತ್ತು ಹಳ್ಳಿಗಾಡಿನಲ್ಲೂ ಸಹ ಕನಿಷ್ಠ 4-5 ಜೊತೆ ಡ್ರೆಸ್ಸನ್ನು ಇಟ್ಕೊಂಡಿರ್ತಾರೆ. ಇಷ್ಟೇ ನಾವು ಅನುಭವಿಸೋದು. ಇದಕ್ಕೂ ಅಂತ ಹೆಚ್ಚು ಯಾರನ್ನು ಸಹ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. 10,000,000,000,000,000,000,000 ಆಸ್ತಿಯನ್ನು ಸಂಪಾದನೆ ಮಾಡಿರೋರು ಸಹ ಅವನ ಇತಿಮಿತಿ ಅಷ್ಟೇ ಇರೋದು. ಅಷ್ಟೇ ಅವನು ಊಟ ಮಾಡಲಿಕ್ಕಾಗೋದು, ಅನುಭವಿಸ್ಲಿಕ್ಕಾಗೋದು. ಕೆಲವು ಶ್ರೀಮಂತರಂತೂ 10,000,000,000,000,000 ಹಣವನ್ನು ಮಾಡಿದ್ದಾರೆ, ಆಸ್ತಿಗಳನ್ನು ಮಾಡಿದ್ದಾರೆ. ಆದರೆ ಅವರು ಗಳಿಸಿರೋದ್ರಲ್ಲಿ ಅವರು 15% ಸಹ ಅವರು ಸೇವನೆ ಮಾಡಿ ಅನುಭವಿಸಿ ಸಾಯೋಕ್ಕೆ ಚಾನ್ಸೇ ಇಲ್ಲ. ಬರೀ ಗಳಿಕೆ ಎಲ್ಲದರಲ್ಲೂ ಕೂಡ ಅವರು ಪ್ಲ್ಯಾನ್ ಮಾಡಿ ಗಳಿಸ್ತಾರೆ. 1 ಎಕರೆ ಜಮೀನಿತ್ತು ಅಂತಂದರೆ ಅದನ್ನು 10 ಎಕರೆ ಮಾಡ್ತಾರೆ, 10 ಎಕರೆ ಇರೋದನ್ನು 15 ಎಕರೆ ಮಾಡ್ತಾರೆ. 1 ಬಾಡಿಗೆ ಮನೆ ಇದ್ದರೆ ಇನ್ನು 4 ಬಾಡಿಗೆ ಮನೆ ಕಟ್ತಾರೆ. ಪ್ರಾರಂಭ ಹಂತದಲ್ಲಿ ನನಗೊಂದು ಉದ್ಯೋಗ ಸಿಕ್ಕಿದ್ರೆ ಸಾಕಪ್ಪ ಅಂತ ಇರ್ತಾರೆ, ನಾನೊಂದು ಡಿಗ್ರಿ ಮಾಡಿಕೊಂಡ್ರೆ ಸಾಕಪ್ಪ ಅಂತ ಇರ್ತಾರೆ, ನಂತರ ನನಗೊಂದು ಮದುವೆ ಆದರೆ ಸಾಕಪ್ಪ ಅಂತಾರೆ, ಅನಂತರ ಒಂದು ಒಳ್ಳೆ ಕಡೆ ಸಂಬಂಧ ಸಿಕ್ಕಿದ್ರೆ ಸಾಕಪ್ಪ ಅಂತಾರೆ, ಅದನಂತರ ಒಂದು ಮಕ್ಕಳಾದರೆ ಸಾಕಪ್ಪ ಅಂತಾರೆ, ಮಕ್ಕಳು ದೊಡ್ಡವಾದರೆ ಸಾಕಪ್ಪ, ಕೊನೆಗೆ ಸಾಕು ಅಂತಕ್ಕಂಥ ಅಂತ ಹೇಳ್ಕೊಂಡೇನೆ ಅದೆಷ್ಟೋ ಆ ಸಾಕುಗಳ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗ್ತದೆ. ಕೊನೆಗೆ ಮಾನವ ಏನಾಗ್ತಾನೆ, ಒಂದು ದಿನ ಮುಪ್ಪು ಬಂದೇ ಬರ್ತದೆ, ಕಾಯಿಲೆಗಳು ಬಂದೇ ಬರ್ತವೆ, ಕೊನೆಯ ಜೀವನವನ್ನು ಸಂಪೂರ್ಣವಾಗಿ ಭೌತಿಕ ವಸ್ತುಗಳ ಗಳಿಕೆಯಲ್ಲಿ ಕಳೆದು ಸುಖ ಇಲ್ಲದೆ ಕೊರಗಿ ಆ ಕೊನೆಯ ಕಾಲದಲ್ಲಿ
ಮಾಡಿದ್ದನ್ನು ಸಹ ಅನುಭವಿಸ್ಲಿಕ್ಕಾಗ್ದಲೇ ಅನೇಕ ಕಾಯಿಲೆಗಳನ್ನು ಬರೆಸ್ಕೊಂಡು ಅವರು ಸತ್ತೋಗ್ಬಿಡ್ತಾರೆ. ಇಂತಹ ಒಂದು ಮಧ್ಯದಲ್ಲಿ ನಮ್ಮ ಶರಣರು ಏನು ಹೇಳ್ತಾರೆ ಅಂತಂದರೆ, ನೀವು ಗಳಿಸ್ಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಎಲ್ಲ ಬಿಟ್ಟೋಗೋದನ್ನೇ ಗಳಿಸಿದ್ರೆ ಹೇಗೆ? ನೀವು ತೊಗೊಂಡೋಗೋದನ್ನು ಕೂಡ ಗಳಿಸ್ಕೊಳ್ಬೇಕಲ್ಲ. ಏನು ತೊಗೊಂಡೋಗೋದು ಅಂತಂದ್ರೆ, ಏನು ಪುಣ್ಯ ಕೆಲಸಗಳು, ಸಾಮಾಜಿಕ ಸೇವೆ, ಪರಮಾತ್ಮನ ಸೇವೆ. ಅವನಿಗೆ ಒಂದಷ್ಟು ಧ್ಯಾನ ಮಾಡೋದು, ಪರಮಾತ್ಮನ ಧ್ಯಾನ ಮಾಡೋದು, ಧರ್ಮಗ್ರಂಥಗಳನ್ನು ಓದೋದು, ಪ್ರವಚನಗಳನ್ನು ಕೇಳೋದು, ಧರ್ಮ ಕಾರ್ಯಗಳಿಗೆ ನಾವು ಒಂದಷ್ಟು ನಮ್ಮ ದುಡ್ದಂಥ ಹಣವನ್ನು ದಾನ ಧರ್ಮದ ಮುಖಾಂತರ ಕೊಡೋದು. ಒಟ್ಟಾರೆ ಒಂದು 2 ಅವರ್ ಆದ್ರೂ ಒಂದು ದಿನಕ್ಕೆ ಧ್ಯಾನ, ಪೂಜೆ, ಧರ್ಮ ಸಂಸ್ಕಾರಗಳು, ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಸಮಯವನ್ನು ಕೊಡಬೇಕು. ಇದು ನಮ್ಮ ಪರಮ ಉದ್ದೇಶ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ. ಇಲ್ಲಿ ನಾವು ಒಂದು ಸಿಂಪಲ್ಲಾಗಿ ನಾವು ತಿಳ್ಕೊಳ್ಬೇಕು ಅಂತಂದರೆ, ಒಂದು ಪ್ರಶ್ನೆ ನಾವು ನಿಮಗೆ ಕೇಳ್ತೇವೆ. ನೀವು ಯಾರಾದ್ರೂ ಹಣವನ್ನು ಎಬ್ಬರಿಸಿದ್ದೀರಾ? ಯಾರಾದರೂ ನೀವು ಈ ಬಸವ ಟಿವಿಯನ್ನು ನೋಡ್ತಾ ಇರ್ತಕ್ಕಂಥ ಲಕ್ಷಾಂತರ ಜನರು, ನೀವು ಯಾರಾದ್ರೂ ಹಣವನ್ನು ಎಬ್ಬರಿಸಿದ್ದೀರಾ? ಹೌದು, ಹಣವನ್ನು ನೀವು ಎಬ್ಬರಿಸಿದ್ದೀರಾ. ಹೇಗೆ ಅಂತಂದರೆ, ಜಡರೂಪದಲ್ಲಿರ್ತಕ್ಕಂಥ ಒಂದು ಪಿಂಡಾಂಡಕ್ಕೆ, ಶವದ ರೂಪದಲ್ಲಿದ್ದಂತಹ ಒಂದು ಶರೀರಕ್ಕೆ ನೀವು ಪ್ರಾಣವನ್ನು ಕೊಟ್ಟಿದ್ದೀರ. ಹೇಗೆ? ನೀವು ಆತ್ಮ, ನೀವು ಆತ್ಮವಾಗಿ ಹೊರಗಡೆ ಸಂಚಾರ ಮಾಡ್ತಾ ಇದ್ರಿ, ನಿಮಗೆ ದೇಹ ಸಿಕ್ಕಿರಲಿಲ್ಲ, ನೀವು ಹಿಂದೆ ಜನ್ಮದಲ್ಲಿ ಸತ್ತೋಗಿದ್ರಿ, ನೀವು ಆತ್ಮ ಸ್ವರೂಪಿಗಳಾಗಿ ಈ ವಾತಾವರಣದಲ್ಲಿ ತೇಲ್ತಾ ಇದ್ರಿ, ಶರೀರಕ್ಕೋಸ್ಕರ ಹುಡುಕ್ತಾ ಇದ್ರಿ. ಒಂದು ಮಹಿಳೆ ಗರ್ಭವತಿ ಆಗಿದ್ಲು, 3 ತಿಂಗಳು ತುಂಬಿತ್ತು, ನೀವು ಪ್ರವೇಶ ಮಾಡಿದ್ರಿ. ಅಲ್ಲಿ ಪಿಂಡ ಅಂದರೆ ಜಡರೂಪದಲ್ಲಿದ್ದಂತಹ ಆ ಶರೀರ, ಹೆಣದ ರೂಪದಲ್ಲಿದ್ದಂತಹ ಶರೀರ, ಜೀವ ಇಲ್ಲ ಅಂದರೆ ಹೆಣ, ಆ ಶರೀರದಲ್ಲಿ ನೀವು ಪ್ರವೇಶ ಮಾಡಿದ್ರಿ. ಪ್ರವೇಶ ಮಾಡಿದ ತಕ್ಷಣ ಚೈತನ್ಯಮಯವಾಯಿತು ಆ ಒಂದು ಜಡರೂಪದಲ್ಲಿದ್ದಂತಹ ಶರೀರ, ಪ್ರಾಣ ರೂಪಕ್ಕೆ ಬಂತು, ಪ್ರಾಣ ಚೈತನ್ಯ ಅದರಲ್ಲಿ ಸೇರ್ಕೊಂತು. ನೋಡಿದ್ರ, ನೀವು ಒಂದು ಜಡರೂಪದ ಶರೀರಕ್ಕೆ ಚೈತನ್ಯ ರೂಪವಾಗಿ, ಪ್ರಾಣವಾಗಿ ನೀವು ಅಲ್ಲಿ ಸೇರಿಕೊಂಡ್ರಿ. ಇದೇ ಆತ್ಮವಿದ್ಯೆ, ಬೇರೆ ಏನು ದೊಡ್ಡ ವಿಚಾರ ಅಲ್ಲ. ನಾವು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕೂಡ ಸರಳ ಆತ್ಮವಿದ್ಯೆ. ತಾವು ಇದೆಲ್ಲ ಆಶ್ಚರ್ಯ ಆಗ್ಬೋದು ನಮಗೆ, ಒಂದು ಆತ್ಮ ಇನ್ನೊಂದು ಶರೀರದಲ್ಲಿ ಸೇರಿಕೊಳ್ಳುತ್ತೆ ಹೋಗಿ ಅಂತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯವಾದ ಮಾತು. ನಾವು ಹಿಂದಿನ ಜನ್ಮದಲ್ಲಿ ಪರಮಾತ್ಮನ ಸ್ವರೂಪ ನಮಗೆ ಗೊತ್ತಿದ್ದರೆ, ಅವನ ಪರಿಚಯ ನಮಗೆ ಗೊತ್ತಿದ್ದರೆ, ಅವನ ಅನುಸಂಧಾನ ನಮಗೆ ಗೊತ್ತಿದ್ದರೆ, ಹಿಂದಿನ ಜನ್ಮದಲ್ಲಿ ನಾವು ಶರೀರ ಬಿಟ್ಟಾಗ ನೇರವಾಗಿ ಪರಮಾತ್ಮನ ಹತ್ರ ಹೋಗ್ಬಿಡ್ತಾ ಇದ್ವಿ. ಆದರೆ ನಾವು ಹೋಗಲಿಲ್ಲ. ಯಾಕೆ ಅಂತಂದರೆ, ಅತಿಯಾದ ಈ ಪ್ರಪಂಚದ ವ್ಯಾಮೋಹ, ಅತಿಯಾದ ಮೋಹ, ಅತಿಯಾದಂತಹ ದೇಹಗಳ ಪ್ರೀತಿ, ದೇಹಗಳನ್ನು ಮೋಹಿಸೋದು, ಆ ದೇಹಗಳನ್ನು ಪ್ರೀತಿಸುವಂಥದ್ದು. ಹೀಗಾಗಿ ನಮಗೆ ಗೊತ್ತಿದ್ದಿದ್ದು ಈ ಲೌಕಿಕ, ಈ ಜಗತ್ತು ಅಷ್ಟೇ ನಮಗೆ ಗೊತ್ತಿದ್ದಿದ್ದು. ಇಲ್ಲಿಯ ಭೋಗ ವಸ್ತುಗಳು, ಇಲ್ಲಿಯ ಜಮೀನು, ಇಲ್ಲಿಯ ಗೆಳೆತನ, ಇಲ್ಲಿಯ ಮನುಷ್ಯತ್ವದ ಸಂಬಂಧ ಇಷ್ಟೇ ನಮಗೆ ಗೊತ್ತಿತ್ತು. ಹೀಗಾಗಿ ನಮ್ಮ ಆತ್ಮ ಇಲ್ಲೇ ಇತ್ತು, ಶರೀರಗಳಿಗೋಸ್ಕರ ಹುಡುಕ್ತಾ ಇತ್ತು. ಒಂದು ಹೆಣ್ಣು ಗರ್ಭವತಿ ಆಗಿದ್ಲು, ಈ ಆತ್ಮ ಹೋಗಿ ಆ ಗರ್ಭದಲ್ಲಿ ಸೇರಿಕೊಳ್ತು, ಆ ಪಿಂಡಕ್ಕೆ ಚೈತನ್ಯ ಬಂತು, ಪ್ರಾಣ ಬಂತು. ಆ ತಾಯಿ ನಮಗೆ ತಾಯಿ ಆದ್ಲು, ಅಂದರೆ ಆ ಹೆಣ್ಣು ನಮಗೆ ತಾಯಿ ಆದ್ಲು, ನಾವು ಆ ತಾಯಿಗೆ ಮಗ ಆದ್ವಿ. ಮತ್ತೆ ನಮ್ಮ ಬಾಲ್ಯ ವ್ಯವಸ್ಥೆ ಪ್ರಾರಂಭ ಆಯಿತು. ಪ್ರಾರಂಭವಾಗಿ ಬಾಲ್ಯದಿಂದ ಯೌವನ, ಪ್ರೌಢ, ಮುಪ್ಪು, ಸಾವು. ಇವಾಗಾದ್ರೂ ನಾವು ಆ ಪರಮಾತ್ಮನನ್ನು ತಿಳ್ಕೊಂಡು ನಾವು ಪರಮಾತ್ಮನ ಹತ್ರ ಹೋಗಬೇಕಲ್ಲ, ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಿ ಮೋಕ್ಷ ಹೊಂದಬೇಕಲ್ಲ. ಇದಕ್ಕೆ ನಾವು ಯಥಾರ್ಥ ಪರಮಾತ್ಮ, ಯಥಾರ್ಥ ಪರಮಾತ್ಮ ಅಂತ ಹೇಳಿಬಿಟ್ಟು ನಾವು ನಮ್ಮ ಶರಣರು ಕರೀತಾರೆ. ನಾವು ತತ್ವಮಸಿ, ನಾವು ಅಹಂ ಬ್ರಹ್ಮಾಸ್ಮಿ. ನಮ್ಮ ಶರಣರು ಹೇಳ್ತಾರಲ್ಲ, ನೀನು ಯಾರೆಂದು ತಿಳಿದರೆ ನೀನೇ ದೇವ, ಹರಿದೊಡೆ ಶರಣ, ಮರೆದೊಡೆ ಮಾನವ.
ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ. ನಾವು ಆ ಪರಮಾತ್ಮನ ಸ್ವರೂಪವಾಗಿದ್ದೇವೆ, ನಾವು ಚೈತನ್ಯಮಯವಾದಂತಹ ಆತ್ಮಗಳಾಗಿದ್ದೀವಿ ಅನ್ನುವುದನ್ನು ಮರೆತು ವಿಪರೀತ ಶರೀರದ ಮೋಹದಿಂದ ಈ ಶರೀರವನ್ನೇ ಅಲಂಕಾರ ಮಾಡಿಕೊಂಡು ನಾವು ಆ ಪರಮಾತ್ಮನನ್ನು ನಾವು ಮರಿತೀವಿ. ಆ ಪರಮಾತ್ಮನನ್ನು ಮರೆತಾಗ, ಅವನ ಪರಿಚಯ ನಮಗೆ ಇಲ್ಲದೇ ಇದ್ದಾಗ ಮತ್ತೆ ನಾವು ಜನ್ಮ ತಗೊಳ್ಳೋದಂತೂ ಸಹ ಸತ್ಯವಾದಂಥ ಮಾತು. ನಾವು ಎಲ್ಲಿಂದ ಬಂದ್ವಿ ಅನ್ನುವುದನ್ನು ನಾವೆಲ್ಲರೂ ಕೂಡ ಮರ್ತೋಗ್ಬಿಟ್ಟಿದ್ದೀವಿ. ನಾವು ಎಲ್ಲಿಂದ ಬಂದ್ವಿ ಅನ್ನೋದನ್ನು ಮರ್ತೋಗ್ಬಿಟ್ಟು ನಮ್ಮ ಬಸವಣ್ಣವ್ರು ಹೇಳ್ತಾರೆ, ಹಿಂದಡ ಜನ್ಮದ ಸಿರಿಯಲ್ಲಿ ದೇವರನ್ನು ಮರೆತಲಾಗಿ, ದೇವರು ಅಂದರೆ ಲಿಂಗವನ್ನು ಮರೆತನಾಗಿ, ಹಿಂದಡ ಜನ್ಮದ ಸಿರಿಯಲ್ಲಿ ಜಂಗಮ ಮರೆತನಾಗಿ, ಅರಜಲ್ಮದಿಂದ ನರಜಲ್ಮಕ್ಕೆ ಬಂದೆ, ಮತ್ತೆ ನರಜಲ್ಮವ ಅರಜಲ್ಮವ ಮಾಡು ಕೂಡಲ ಸಂಗಮ ದೇವ. ಪರಮಾತ್ಮ, ನಾನು ನಿನ್ನಲ್ಲೇ ಇದ್ದೆ, ನಾನು ನಿನ್ನನ್ನು ಮರೆತೆ, ಹೀಗಾಗಿ ನಾನು ಮಾಡಿದ ತಪ್ಪಿಗೋಸ್ಕರ ನನ್ನನ್ನು ನೀನು ಅರಜಲ್ಮದಿಂದ ನರಜಲ್ಮಕ್ಕೆ ತಂದೆ, ಮತ್ತೆ ನೀನು ಈ ನರಜಲ್ಮದಿಂದ ನನ್ನನ್ನು ಮತ್ತೆ ಹರಜಲ್ಮವ ಮಾಡು, ನಿನ್ನ ಜೊತೆ ನಿನ್ನ ಹತ್ರ ನನ್ನ ಕರ್ಕೋ ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ನಮ್ಮ ದಾಸರು ಸಹ ಹೇಳ್ತಾರೆ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ. ನಮ್ಮ ಪರ್ಮನೆಂಟ್ ಮನೆ ಆ ಪರಮಾತ್ಮನ ಹತ್ರ, ಆ ಪರಮಾತ್ಮನ ಸಾಮ್ರಾಜ್ಯ, ದೈವ ಸಾಮ್ರಾಜ್ಯ, ಅಲ್ಲಿ ನಾವು ಇದ್ದಂಥವರು ಇಲ್ಲಿಗೆ ಬಂದಿದ್ದೀವಿ. ಆದರೆ ಅದನ್ನೇ ಮರೆತು ಈ ಭೂಮಿಯ ಮೇಲೆ ದೊಡ್ಡ ದೊಡ್ಡ ಮಹಲ್ಗಳನ್ನು ಕಟ್ಟಿಕೊಂಡು ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿ ದೊಡ್ಡ ದೊಡ್ಡ ಮನುಷ್ಯರು ಅಂತ ಅನ್ನಿಸ್ಕೊಂಡು ಬಿರುದಾವಳಿಗಳನ್ನು ಹೆಸರನ್ನು ಪಡ್ಕೊಂಡು ಕೀರ್ತಿಯನ್ನು ಸಂಪಾದನೆ ಮಾಡಿಕೊಂಡು ಇಲ್ಲಿ ನಾವು ಕಾಲ ಕಳೀತಾ ಇದ್ದೀವಿ. ಆದ್ದರಿಂದ ಪ್ರತಿಯೊಬ್ಬರಿಗೂ ಕೂಡ ವಿವೇಕ ಮತ್ತು ವೈರಾಗ್ಯ ಅಂತಕ್ಕಂಥದ್ದು ಬೇಕು. ವಿವೇಕ ಮತ್ತು ವೈರಾಗ್ಯದಿಂದ ನಾವು ಬದುಕಬೇಕು. ವಿವೇಕ ಅಂತಂದರೆ ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಪಾರಮಾರ್ಥಿಕ, ಯಾವುದು ಲೌಕಿಕ, ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು ಅನ್ನುವಂತಹ ನಿರ್ಣಯಿಸುವಂತಹ ಶಕ್ತಿ, ಅದು ವಿವೇಕ. ಇನ್ನೊಂದು ವೈರಾಗ್ಯ. ವೈರಾಗ್ಯ ಅಂತಂದರೆ ಎಲ್ಲ ಕುಟುಂಬವನ್ನು ಬಿಟ್ಟುಬಿಟ್ಟು ನಮ್ಮ ಸಂಸಾರವನ್ನೆಲ್ಲ ಬಿಡೋದು ಅಂತ ಅಲ್ಲ. ಯಾವುದರ ಮೇಲೆ ನಾವು ವೈರಾಗ್ಯವನ್ನು ತಾಳಬೇಕು, ಯಾವುದನ್ನು ನಾವು ಹತ್ರ ತೆಗೆದುಕೊಳ್ಬೇಕು, ಇವಾಗ ಅಜ್ಞಾನ. ಸಂಸಾರ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು, ಆದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಅಲ್ಲ. 15 ಅವರು ದುಡಿಯೋದಲ್ಲ ಸಂಸಾರಕ್ಕೋಸ್ಕರ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಅವರಿಗೆ ಇಷ್ಟಿಷ್ಟು ಆಸ್ತಿಗಳಿರಬೇಕು, ಅಷ್ಟಾಸ್ತಿ ಇರಬೇಕು ಅಂತ ಹೇಳಿ ಮಾಡಬಾರದಂತಹ ಕರ್ಮಕಾಂಡಗಳನ್ನು ಮಾಡಿ ಲಂಚಗಳನ್ನು ಪಡೆದು ಸಮಾಜವನ್ನು ಶೋಷಣೆ ಮಾಡಿ ಬಹಳ ಕೆಟ್ಟ ರೀತಿಯ ಕೆಟ್ಟ ಮಾರ್ಗದಿಂದ ಸಂಪಾದನೆ ಮಾಡಿಕೊಂಡು 15 ಅವರು ಬರೀ ದುಡಿಮೆಗೆ ಕಳಿತೀವಲ್ಲ, ಅದು ಅಂಥದ್ರಲ್ಲಿ ವೈರಾಗ್ಯ ಇರಬೇಕು, ಒಂದು ಹಿತಿಮಿತಿ ಇರಬೇಕು. ಅಜ್ಞಾನದ ವಿರುದ್ಧ ವೈರಾಗ್ಯ ಇರಬೇಕು. ಕುಟುಂಬದಲ್ಲಿ ಕೂಡ ಈ ಕುಟುಂಬದಲ್ಲಿ ಇದ್ರೂ ಕೂಡ ಇಲ್ಲದಂತೆ ವೈರಾಗ್ಯ ಇರಬೇಕು, ಒಂದು ಹಿತಿಮಿತಿ ಇರಬೇಕು. ಹಿತಿಮಿತಿ ಇರುವಂಥದ್ದನ್ನೇ ವೈರಾಗ್ಯ ಅಂತ ಹೇಳ್ತೀವಿ. ಆ ವೈರಾಗ್ಯವನ್ನು ತಾಳಿ ಆದಮೇಲೆ ನನಗೆ ನಿಜವಾಗಲೂ ಕೂಡ ಏನು ಬೇಕು, ನನ್ನ ಜ್ಞಾನ ಮಾರ್ಗಕ್ಕೆ ಏನು ಬೇಕು, ನನ್ನ ಆಧ್ಯಾತ್ಮಿಕ ಅಧ್ಯಯನಕ್ಕೆ, ನನ್ನ ಸಾಧನೆಗೆ ಏನು ಬೇಕು. ಪ್ರತಿಯೊಬ್ಬರೂ ಕೂಡ ಆಧ್ಯಾತ್ಮಿಕ ಸಾಧಕರಾಗಬೇಕು. ಯಾರಾದ್ರೂ ನೀನು ಯಾರಪ್ಪ ಅಂತ ಕೇಳಿದ್ರೆ ಏಕ್ದಮ್ ಹೇಳ್ತಾರೆ, ನೀನು ಯಾರಪ್ಪ ಅಂತಂದರೆ, ನಾನು ಕುರುಬ, ನಾನು ನೊಣಬ, ನಾನು ಬಣಜಿಗ, ನಾನು ಕಂಬಾರ, ನಾನು ಕುಂಬಾರ, ನಾನು ಬೆಸ್ತ, ಹೀಗೆ ಅವ್ರ ಜಾತಿಗಳು ಹೇಳ್ತಾರೆ ನೀನು ಯಾರಪ್ಪ ಅಂತಂದರೆ. ಇನ್ನು ಕೆಲವರು, ನಾನು ಡಾಕ್ಟ್ರು, ನಾನು ಇಂಜಿನಿಯರು, ನಾನು ಸೈನ್ಸಿಸ್ಟು, ನಾನು ರಾಜಕಾರಣಿ, ನಾನು ಅದು, ನಾನು ಇದು, ನಾನು ತಹಶೀಲ್ದಾರು, ನಾನು DC ಅಂತ ಹೇಳ್ತಾರೆ. ಯಾರೊಬ್ಬರೂ ಕೂಡ ನಾನೊಬ್ಬ ಆಧ್ಯಾತ್ಮಿಕ ಸಾಧಕ, ನಾನೊಬ್ಬ ಮುಮುಕ್ಷು, ನಾನೊಬ್ಬ ಜಿಜ್ಞಾಸು, ನಾನೊಂದು ಪರಮಾತ್ಮನಲ್ಲಿ ಹುಡುಕ್ತಾ ಇರತಕ್ಕಂಥ ಒಬ್ಬ ಮನುಷ್ಯ, ನಾನೊಬ್ಬ ಸಾಧಕ, ಪರಮಾತ್ಮನ ಹುಡುಕ್ತಾ ಇದ್ದೀನಿ, ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದೀನಿ ಅಂತ ಹೇಳಿಬಿಟ್ಟು ಯಾರ ಬಾಯಲನ್ನು ಸಹ ಬರೋದಿಲ್ಲ. ಆದರೆ ನಾವು ಪರಮಾತ್ಮನ ಈ ಮಹಾಮನೆಯಲ್ಲಿ ಇದ್ದುಕೊಂಡು ಅವನದ್ದೇ ಎಲ್ಲವನ್ನು ಉಂಡ್ವಿ. ನಮ್ಮ ಜೇಠ ದಾಸಿಮನರು ಹೇಳ್ತಾರೆ ನೋಡ್ರಿ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ,
ಬಿತ್ತು ನಿಮ್ಮದಾನ, ಮಹಾಸಾಗರವೆಲ್ಲವೂ ನಿಮ್ಮದಾನ. ಈ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲವೂ ಪಡಿ ಪದಾರ್ಥಗಳು, ಬೆಟ್ಟ ಗುಡ್ಡ ನೀರು ಗಾಳಿ ಎಲ್ಲವೂ ಕೂಡ ಆ ಪರಮಾತ್ಮನ ಇಟ್ಟಿರ್ತಕ್ಕಂಥದ್ದು. ಆ ಎಲ್ಲ ಪಡಿ ಪದಾರ್ಥಗಳನ್ನು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಗಾಳಿನ ಸೇವನೆ ಮಾಡಿದ್ವಿ, ಅವನ ಭೂಮಿಯ ಮೇಲೆ ನಾವು ಬದುಕಿದ್ವಿ, ಅವನದೆಲ್ಲವನ್ನು ಉಂಡು ನಾವು ಅವನಿಗೆಲ್ಲ ನಾವು ನೆನೆಸ್ಕೊಂಡಿದ್ದೀವ, ಅವನು ಯಾರು ಅಂತ ನಾವು ತಿಳ್ಕೊಂಡಿದ್ದೀವ, ಅವನಿಗೆ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸಿದ್ದೀವ. ಇಷ್ಟೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಯಾರು, ಅವನಿಗೂ ನಮಗೆ ಏನು ಸಂಬಂಧ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೀವ. ಇಲ್ಲ, ಆ ಜಗತ್ತನ್ನು ರಚಿಸಿರ್ತಕ್ಕಂಥ ಸೃಷ್ಟಿಕರ್ತ ಅವನು, ಆ ಪರಮಾತ್ಮ ನಮ್ಮ ಎಲ್ಲರ ಆತ್ಮಗಳ ತಂದೆ, ನಮ್ಮ ಎಲ್ಲರ ನಿಜವಾದಂತಹ ತಂದೆ. ಅವನನ್ನು ನಾವು ಯಾವಾಗಲೂ ಸ್ಮರಣೆ ಮಾಡಬೇಕು, ಅವನ ಜೊತೆ ಒಂದು ನಿಕಟವಾದಂಥ ಸಂಪರ್ಕವನ್ನು ಸಾಧನೆ ಮಾಡಬೇಕು, ಪ್ರತಿದಿನ ಅವನಿಗೆ ಧ್ಯಾನ ಮಾಡಬೇಕು, ಅವನನ್ನು ಆರಾಧನೆ ಮಾಡಬೇಕು, ಅವನ ಮಹಿಮೆಯನ್ನು ಹೊಗಳಬೇಕು ಎಂಬುದಾಗಿ ನಾವೇನಾದರೂ ಯಾವತ್ತಾದರೂ ಕೂಡ ಚಿಂತನೆ ಮಾಡ್ತಾ ಇದ್ದೀವ? ಇಲ್ಲವೇ ಇಲ್ಲ. ಅನುಭವಿಸೋದು ಮಾತ್ರ ಅವಂದು, ನಾವು ಥ್ಯಾಂಕ್ಸ್ ಹೇಳೋದು ಮಾತ್ರ ನಾವು ಮಾಡಿಕೊಂಡಿರ್ತಕ್ಕಂಥ ಮ್ಯಾನ್ ಮೇಡ್ ಗಾಡ್ಸ್, ಆ ಮ್ಯಾನ್ ಮೇಡ್ ಗಾಡ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ತೀವಿ. ನಾವು ತಗೊಂಡಿರೋದು ಆ ಪರಮಾತ್ಮ ನಿರಾಕಾರ ಶಿವಂತವಿಂದ. ಹೀಗೆ ನಾವು ನಮ್ಮ ಅಜ್ಞಾನದಲ್ಲಿ ಮುಳುಗಿ ಇವತ್ತು ನಾವು ನಮ್ಮ ಪಾರಮಾರ್ಥಿಕ ಸಾಧನೆಯಿಂದ ಬಹಳ ದೂರ ಉಳಿತಾ ಇದ್ದೀವಿ ನಾವು. ಇದು ಪಾರಮಾರ್ಥಿಕ ಮತ್ತು ಲೌಕಿಕ ಅಂತಕ್ಕಂಥದ್ದು ಹೇಗಪ್ಪ ಅಂತಂತಂದರೆ, ಪಾರಮಾರ್ಥಿಕ ಪರಮಸತ್ಯ, ಅದು ನಿತ್ಯ, ಅದು ನಿರಂತರ ನಮಗೆ ಸಚ್ಚಿತ್ ಆನಂದವನ್ನು ಕೊಡುವಂಥದ್ದು. ಈ ಜಗತ್ತಿನಲ್ಲಿ ಏನೂ ಇಲ್ಲದೆ ಶೂನ್ಯ ಸ್ಥಿತಿಯಲ್ಲಿ ಪರಮಾನಂದವನ್ನು ಅನುಭವಿಸಿದಿದೆಯಲ್ಲ, ಅದು ನಿಜವಾದಂಥ ಸುಖ. ಏನೂ ಇಲ್ಲದೆ ಸುಖವನ್ನು ಅನುಭವಿಸಿ ಕೀರ್ತಿವಂತರಾದರೂ ನಮ್ಮ ಶರಣರು. 12ನೇ ಶತಮಾನದಲ್ಲಿ ಅವ್ರಿಗೊಂದು ಸ್ವಂತ ಮನೆ ಇತ್ತ? ಇಲ್ಲ. ಗುಡಿಸಲುಗಳಲ್ಲಿ ಇದ್ದಂಥವರು, ಅವರು ಜಗಲಿಗಳ ಮೇಲೆ ಮಲ್ಕಂಡಿದ್ದಂಥವ್ರು, ಅವರಿಗೆ ಏನಾದ್ರೂ ಆಸ್ತಿ ಅಲ್ಲದೆ ಮತ್ತಿನ್ನೇನಾದ್ರೂ ಕೂಡ ಇಟ್ಟು ಹೋಗುವಂಥದ್ದು ಇತ್ತ? ಇರಲೇ ಇಲ್ಲ. ಆದರೆ ಅವ್ರಿಗೆ ಏನೂ ಇಲ್ಲದೇ ಇದ್ರೂ ಕೂಡ ಅವರ ಹೆಸರು ಈ ಸೂರ್ಯ ಚಂದ್ರ ಇರೋವರೆಗೂ, ಈ ಜಗತ್ತಿರೋವರೆಗೂ ಅಮರವಾಗಿರ್ತದೆ. ಚರಿತ್ರೆಯಲ್ಲಿ ಅವರೆಲ್ಲರ ಹೆಸರು ಕೂಡ ಅಮರವಾಗಿರ್ತದೆ. ಆದರೆ ಈ ಭೂಮಿಯ ಮೇಲೆ ಎಂಥ ಧನಿಕರಿದ್ದಾರೆ, ಎಂಥದ್ದು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ದೊಡ್ಡ ಕೀರ್ತಿವಂತರಿದ್ದಾರೆ, ಅವ್ರು ಇರೋವರೆಗೂ ಅಷ್ಟೇ. ಆಮೇಲೆ ಅವರ ಹೆಸರು ಯಾರಿಗೂ ಹೇಳೋದಿಲ್ಲ. ಏನೂ ಇಲ್ಲದೆ ಶೂನ್ಯ ಸ್ಥಿತಿಯಲ್ಲಿ ಆನಂದವನ್ನು, ಪರಮಾನಂದವನ್ನು, ಸಚ್ಚಿತ್ತ ಆನಂದವನ್ನು ಅನುಭವಿಸ್ತೀವಲ್ಲ, ಅದು ನಿಜವಾದಂಥ ಸುಖ. ನಾವೆಲ್ಲವನ್ನೂ ಗಳಿಸಿ ಹಾಸ್ಪಿಟಲ್ನಲ್ಲಿ ರೋಗಿಗಳಾಗಿ ನಿತ್ಯ ಕರ್ಮಕಾಂಡದಲ್ಲಿ ನಮ್ಮ ಮಕ್ಕಳಿಂದ ಅಥವಾ ನೆಂಟ್ರೆಸ್ಟ್ರಿಂದ ನಮ್ಮ ಬಂಧು ಬಳಗದಿಂದ ಚೀತು ಅನ್ನಿಸ್ಕೊಂಡು ನಾವು ಬದುಕ್ತೀವ, ಅನೇಕ ಕಾಯಿಲೆಗಳಿಗೆ ತುತ್ತಾಗಿ ನಾವು ಬದುಕ್ತೀವಲ್ಲ, ಸೊ ಅದಂಥ ಘೋರ ನರಕ ಅದು. ಎಲ್ಲವೂ ಇದ್ರೂ ಸಹ ಇಲ್ಲದಂಥ ಸ್ಥಿತಿ. ಮನೆ ತುಂಬ ಬೇಕಾದಷ್ಟಿದೆ, ಡಾಕ್ಟ್ರ್ ಹೇಳಿರ್ತಾನೆ, ನೀನು ಅನ್ನ ಊಟ ಮಾಡೋಂಗಿಲ್ಲ, ಹಣ್ಣು ಊಟ ಮಾಡೋಂಗಿಲ್ಲ, ಹಾಲು ಕುಡಿಯೋಂಗಿಲ್ಲ, ಮತ್ತು ಇನ್ನೇನು ಮಾಡೋದು? ಮತ್ತು ಏನಕ್ಕೆ ಗಳಿಸಿದ್ದು, ಏನಕ್ಕೆ ಗಳಿಸಿದ್ದು? ಒಂದು ಕಡೆ ನೋಡಿದ್ರೆ ಆಸ್ತಿಯನ್ನು ಹಂಚಿಕೊಳ್ಳಿಕ್ಕೆ ಮಕ್ಕಳು ಕಿತ್ತಾಡ್ತಾ ಇರ್ತಾರೆ, ಇನ್ನೊಬ್ಬ ಮಗ ಬೇರೆ ಆಸ್ತಿ ಗಳಿಸಿರ್ತಕ್ಕಂಥವ್ರಿಗೆ ಕಂಪೇರ್ ಮಾಡಿ ಇಷ್ಟೇ ನಾನು ನೀನು ಗಳಿಸಿರೋದು ಅಂತ ಹೇಳ್ತಾರೆ. ಮಕ್ಕಳಲ್ಲಿ ಸುಖ ಇರೋದಿಲ್ಲ, ಹೆಂಡತಿಯಲ್ಲಿ ಸುಖ ಇರೋದಿಲ್ಲ, ಬಂಧು ಬಳಗದವರು ಸಹ ಇವರನ್ನು ಟೀಕೆ ಮಾಡ್ತಾ ಇರ್ತಾರೆ, ಅಷ್ಟು ಹಣವನ್ನು ಗಳಿಸಿರ್ತಾರೆ, ಇದರಿಂದ ಯಾವ ಸುಖವೂ ಇಲ್ಲ. ಅದರಿಂದ ಪರಮಾತ್ಮ ಅಂತಕ್ಕಂಥ ಪರಮಸತ್ಯ ಸುಖ ಇದೆಯಲ್ಲ, ಆ ಸುಖ ಎಲ್ಲರ ಸಂಪತ್ತಾಗಬೇಕು, ಅದರಲ್ಲಿ ನಾವು ಪಾಲುದಾರರಾಗಬೇಕು. ಈ ಸುಖ ಎಂಥದಪ್ಪ ಅಂತಂದರೆ, ತೌಡಲ್ಲಿ ನಾವು ಲಡ್ಡು ಉಂಡೆ ಮಾಡಿದ್ರೆ, ಆ ಲಡ್ಡು ಉಂಡೆನ ನಾವು ಸವಿದ್ರೆ ಆ ಸವಿ ಹೆಂಗಿರ್ತದೆ? ಆ ಲಡ್ಡು ತಿಂದಷ್ಟು ಕೂಡ ಬಾಯಿಗೆಲ್ಲ ಅಂಟುಕೊಂಡು ಆ ತೌಡು ಇನ್ನಷ್ಟು ಸಮಸ್ಯೆಗೆ ನಾವು ತಗಲಾಕ್ಕೊಳ್ತೀವಿ. ಈ ಜೀವನ ಅಷ್ಟೇ, ಈ ಲೌಕಿಕ ಜೀವನದ ನಿಜವಾದಂಥ ಸುಖ ಅಂತಂದರೆ ಅಷ್ಟೇ. ನಾವು ಕಷ್ಟದಲ್ಲಿದ್ದಾಗ ಏನಂದ್ವಿ, ಪರಮಾತ್ಮ ನನ್ನ ಮಕ್ಕಳಿಗೆ ಒಂದಿಷ್ಟು ಒಳ್ಳೆಯ ವಿದ್ಯೆ ಕೊಟ್ಬಿಡಪ್ಪ, ಆಯಿತು, ಆಸ್ತಿ ಕೊಟ್ಬಿಡಪ್ಪ, ಆಯಿತು, ಒಳ್ಳೆಯ ಸೊಸೆನ ಕೊಡಪ್ಪ, ಆಯಿತು, ಎಲ್ಲವೂ ಕೊಟ್ಟರು ಕೂಡ ಮನುಷ್ಯ ಸುಖ ಇದೆ ಅಂಥೇಳಿ ಒಂದೊಂದೇ ಗಳಿಸ್ಕೊಳ್ತಾ ಹೋಗ್ತಾನೆ ಇರ್ತಾನೆ ಹೊರತು ದೇವ್ರ ಕಡೆಗೆ ಹೋಗೋದಿಲ್ಲ, ಸತ್ಯದ ಕಡೆ ಹೋಗೋದಿಲ್ಲ, ಒಳ್ಳೊಳ್ಳೆ ವಿಚಾರದ ಕಡೆ ಹೋಗೋದಿಲ್ಲ, ಸಾಧನೆ ಕಡೆ ಹೋಗೋದಿಲ್ಲ. ಒಂದು ಆಧ್ಯಾತ್ಮಿಕ ಸಾಧನೆಗಳಿದ್ದಾವೆ, ನಾವು ಮಾಡಬೇಕಾದಂಥ ಬೇಕಾದಷ್ಟು ಸಾಧನೆಗಳಿದ್ದಾವೆ, ಆ ಕಡೆ ನಾವು ಗಮನ ಹರಿಸೋದೇ ಇಲ್ಲ.
ಅಹಂಕಾರ, ಅಹಂಕಾರದಿಂದ ಬದುಕ್ತೀವಿ. ನಾವು ಆ ದೇವರಿಗೆ ಏನಾರ ಕೊಡೋದಿದ್ದರೆ ಮೊದಲು ನಮ್ಮ ಅಹಂಕಾರವನ್ನು ಬಲಿ ಕೊಡಬೇಕು. ನಾವು ನಾನು ಅನ್ನ ಅಹಂಕಾರವನ್ನು ಬಲಿ ಕೊಡಬೇಕು. ಈ ನಶ್ವರವಾದ ಪ್ರಪಂಚದಲ್ಲಿ ಪ್ರತಿಯೊಬ್ಬನೂ ಕೂಡ ಹಾಳಾಗ್ತಾ ಇರತಕ್ಕಂಥದ್ದು ಇವತ್ತು ಅಹಂಕಾರ, ನಾನು ಅಂತಕ್ಕಂಥ ನಾನು ಗಳಿಸ್ದೆ. ಆದರೆ ಎಲ್ಲರನ್ನೂ ಹಾಳುವಂತಹ, ಎಲ್ಲರನ್ನು ನಿಯಂತ್ರಿಸುವಂತಹ ಒಂದು ಪರಮ ಚೈತನ್ಯ ಅಗೋಚರ ಆ ಶಿವಶಕ್ತಿ ಇದೆ ಅಂತಕ್ಕಂಥದ್ದನ್ನು ಮರೆತು ಇದೆಲ್ಲ ನಾನು ಗಳಿಸಿದ್ದು, ಇದೆಲ್ಲ ನಾನು ಮಾಡಿದ್ದು, ಆದರೆ ಎಲ್ಲವನ್ನು ಬಿಟ್ಟು ಹೋಗುವಾಗ ನೋಡಿ, ಒಂದು ತುಂಬ ಒಂದು ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು, ಎಷ್ಟೋ ಜನ 60 ವರ್ಷ 70 ವರ್ಷಕ್ಕೆ ಗಳಿಸಿ, ಎಲ್ಲವನ್ನು ಗಳಿಸಿ, ಬೇಕಾದಷ್ಟು ಹಣ ಆಸ್ತಿಯನ್ನು ಗಳಿಸಿ ಒಂದು 50-60 ವರ್ಷ ಅಥವಾ 70 ವರ್ಷಕ್ಕೆಲ್ಲ ಸತ್ತೋಗ್ಬಿಡ್ತಾರೆ. ಇನ್ನು ಅವರು 100 ವರ್ಷ ಇರಬೇಕಾಗಿದ್ದವರು ಒಂದು 55-65-70 ವರ್ಷಕ್ಕೆ ಸತ್ತೋಗ್ಬಿಡ್ತಾರೆ. ಸ್ವತ್ತು ಅಲ್ಲೇ ಪಕ್ಕದಲ್ಲಿ ಮತ್ತೆ ಜನ್ಮ ತಗೊಂಡಿರ್ತಾರೆ. ಜನ್ಮ ತಗೊಂಡು ಸತ್ತು 5 ವರ್ಷಕ್ಕೆಲ್ಲ ಜನ್ಮ ತಗೊಂಡಿರ್ತಾರೆ. ಇದೇ ಜನ್ಮದಲ್ಲಿ ಡಬಲ್ ಜನ್ಮ ಆಯಿತು. 100 ವರ್ಷ ತುಂಬೋದ್ರಲ್ಲಿ ಸತ್ತು ಅದೇ ಊರಲ್ಲೋ ಅಥವಾ ಪಕ್ಕದ ಊರಲ್ಲೋ ಅಥವಾ ಪಕ್ಕದ ರಾಜ್ಯದಲ್ಲೋ ಪಕ್ಕದ ಜಿಲ್ಲೆನಲ್ಲೋ ಜನ್ಮ ತಗೊಂಡಿರ್ತಾರೆ. ಇವರು ಗಳಿಸಿರ್ತಕ್ಕಂಥ ಆಸ್ತಿ ಇನ್ನೂ ಹಂಚಿಕೆನೇ ಆಗಿರೋಲ್ಲ. ಇವರೆಲ್ಲ ಕೋರ್ಟ್ ಕಚೇರಿ ಎತ್ತಿ ಕಿತ್ತಾಡ್ಕೋತಾ ಇರ್ತಾರೆ. ಆ ಆತ್ಮ ಹೋಗ್ಬಿಟ್ಟು ಇನ್ನೊಂದು ಕಡೆ ಹೋಗಿ ಜನ್ಮ ತಗೊಂಡಿರ್ತದೆ. ಇದಕ್ಕೋಸ್ಕರ ಈ ಹೋರಾಟನ, ಇದಕ್ಕೋಸ್ಕರ ಈ ಗಳಿಕೆನ. ಇಷ್ಟು ನಮಗೆ ಗೋಚರ ಇಲ್ಲ ಅಂತಂದರೆ ಮಾನವ ಜನ್ಮಕ್ಕೆ ಬಂದು ಪ್ರಯೋಜನ ಆದರೂ ಏನು? ಇನ್ನು ಒಂದೇ ಜನ್ಮದಲ್ಲಿ 2 ಜನ್ಮ ತೆಗೆದುಕೊಂಡು ಅದು ವೇಸ್ಟ್ ಮಾಡಿಕೊಂಡು ಇದು ವೇಸ್ಟ್ ಮಾಡಿಕೊಂಡು ಹೊಗೆ ಹಾಕಿಸ್ಕೊಳ್ಳೋದು. 65 ವರ್ಷಕ್ಕೆ ಸತ್ತೋಗಿರ್ತಾನೆ. ಇವರುಗಳು ನೀನು ಧೂಪ ಹಾಕು, ನಾನು ಧೂಪ ಹಾಕು ಹಿರಿಯರಿಗೆ ಅಂತ ಹೇಳ್ಕೊಂಡು ಇಲ್ಲಿ ಕಿತ್ತಾಡ್ತಾ ಇರ್ತಾರೆ. ಅವನು ಇನ್ನೊಂದು ಕಡೆ ಜನ್ಮ ತಗೊಂಡು ಅಲ್ಲಿ ಅವನ ಧೂಪ ಹಾಕ್ತಾ ಇರ್ತಾನೆ, ಇಲ್ಲಿ ಇವ್ರಿಗಿವ್ರು ಧೂಪ ಹಾಕ್ತಾ ಇರ್ತಾರೆ. ಹಿರಿಯರಿಗೆ ಧೂಪ ಹಾಕೋದು ಅಂತ ಹೇಳ್ತೀವಲ್ಲ. ಹೀಗೆ ಇಷ್ಟಕ್ಕೋಸ್ಕರ ಮನುಷ್ಯ ಹೊಡೆದಾಡು ಸಾಯ್ತಾನೆ. ಬರೀ ಸುಖಕ್ಕೋಸ್ಕರ. ಅಲ್ಲಮ್ಮ ಪ್ರಭು ಹೇಳ್ತಾರೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ. ಸಂಸಾರದಲ್ಲಿ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ನಾವು ದುಃಖವನ್ನು ಕಟ್ಕೊಂಡು ಜನ ಇವತ್ತು ಹಾಳಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ದಾನ ಧರ್ಮವನ್ನು ನಾವು ಮಾಡಬೇಕಾಗುತ್ತೆ. ನಾವೊಂದಷ್ಟು ಜೀವನದಲ್ಲಿ ಉದ್ದೇಶಗಳನ್ನ ಇಟ್ಕೊಂಡು ನಾವೇ ಒಂದಷ್ಟು ಘೋಷಣೆಗಳು ಮಾಡ್ಕೋಬೇಕಾಗುತ್ತೆ. ಏನು ಅಂತಂದರೆ, ಮನುಷ್ಯನಾಗಿ ಬದುಕಬೇಕು ಅಂತಂದರೆ ಪರಮಾತ್ಮನ ಒಂದು ಸಾಕ್ಷಾತ್ಕಾರವನ್ನು, ಆತ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಬೇಕು ಅನ್ನೋದಾದರೆ ಒಂದಷ್ಟು ನಾವು ನಿಯಮಗಳನ್ನು ನಾವು ಅಳವಡಿಸ್ಕೊಂಡು ನಿಬಂಧನೆಗಳನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ. ಅವು ಏನಪ್ಪ ಅಂತಂದರೆ, ನಾನು ಮದ್ಯಪಾನ ಸೇವನೆ ಮತ್ತು ದುಷ್ಟ ಚಟಗಳನ್ನು ಮಾಡುವುದಿಲ್ಲ, ನಾನು ಅಶ್ಲೀಲ ಸಿನಿಮಾ ಮತ್ತು ಅಶ್ಲೀಲ ವಿಡಿಯೋಗಳನ್ನು ನೋಡುವುದಿಲ್ಲ, ನಾನು ಐ ಥಿಂಕಿಂಗ್ ಸಿಂಪಲ್ ಲಿವಿಂಗ್ ತತ್ವವನ್ನು ಅನುಸರಿಸುತ್ತೇನೆ, ಅಂದರೆ ಶ್ರೇಷ್ಠ ಆಲೋಚನೆ ಸರಳ ಜೀವನವನ್ನು ನಾನು ನಡೆಸ್ತೇನೆ, ನಾನು ಸಸ್ಯಾಹಾರಿಯಾಗಿ ಬದುಕುತ್ತೇನೆ, ನಾನು ಜಾತಿ ಮೀರಿ ಮಾನವ ಸಂಬಂಧವನ್ನು ಬೆಳೆಸುತ್ತೇನೆ, ನಾನು ವಾರಕ್ಕೊಂದು ದಿನ ಸಮಾಜ ಸೇವೆ ಮತ್ತು ಪಾರಮಾರ್ಥಕ್ಕೆ ದುಡಿಯುತ್ತೇನೆ, ನಾನು ಯಾವುದೇ ಕೆಲಸಕ್ಕೆ ಲಂಚ ಸ್ವೀಕರಿಸದೆ ನಿಸ್ವಾರ್ಥ ಬುದ್ಧಿಯಿಂದ ನಾನು ಕೆಲಸವನ್ನು ಮಾಡುತ್ತೇನೆ, ನನ್ನ ಪಾಲಿಗೆ ಬಂದ ಕರ್ತವ್ಯ ನಾನು ಮಾಡುತ್ತೇನೆ, ನಾನು ಆಧ್ಯಾತ್ಮಿಕ ಸಾಧನೆಗಾಗಿ ದಿನಾಲು 2 ತಾಸನ್ನು ನಾನು ಮುಡಿಪಾಗಿಡ್ತೇನೆ ಆಧ್ಯಾತ್ಮಿಕ ಸಾಧನೆಗೆ ಎಂಬುದಾಗಿ ಒಂದಷ್ಟು ನಿಬಂಧನೆಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಬಸವಣ್ಣನವರ 7 ಸೂತ್ರಗಳಾಗಿರ್ತಕ್ಕಂಥ ನಾನು ಸುಳ್ಳು ಹೇಳುವುದಿಲ್ಲ, ನಾನು ಯಾರಿಗೂ ಕೂಡ ಹಿಂಸೆ ಕೊಡುವುದಿಲ್ಲ, ನಾನು ಯಾರಿಗೂ ಅವಮಾನ ಮಾಡೋದಿಲ್ಲ, ನನ್ನನ್ನು ನಾನು ಹೊಗಳ್ಕೊಳ್ಳೋದಿಲ್ಲ, ಯಾರಿಗೂ ಕೂಡ ನೋವು ಉಂಟು ಮಾಡೋದಿಲ್ಲ ಅಂತಕ್ಕಂಥ 7 ಸೂತ್ರಗಳು. ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಹಿರಿಯರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಯುವ ಪರಿ ಅಂತ ಹೇಳಿ 7 ಸೂತ್ರಗಳೇನು ಹೇಳಿದ್ದಾರೆ, ಇವೆಲ್ಲವನ್ನು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥದ್ದೇ ನಮ್ಮ ಪರಮ ಉದ್ದೇಶ ಆಗಬೇಕು. ಇದು ಮಾನವನ ಪರಮ ಉದ್ದೇಶ ಆಗಬೇಕು ಅನ್ನುವಂತಹ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ.